ನಿರಂಜನ್ ಜಿಂದಾಲ್ ಅವರೇ, ಸತ್ಯ ಹೇಳ್ಬೇಕು, ನೀವು ಇಂಜಿನಿಯರ್ ಇದ್ದೀರಿ, ಸರ್ವಿಸ್ ಇಂಜಿನಿಯರ್ ಇದ್ದೀರಿ, ಹೈರ್ ಕಂಪನಿ ಅಲ್ಲ, ನಿಮ್ಗೆ ಏನಾಯ್ತು ನಾನು ಬೆಂಗಳೂರಿಗೆ ಹೋದಾಗ ಅಂತ ಹೇಳ್ಬಿಡಿ ಸತ್ಯ ಹೇಳಿ. ನಾನು ಅವತ್ತು ಇಲ್ಲಿ ರಕ್ಷಿತ್ ಅಂತ ಅವ್ರ ಮನೆ ಇದೆ ಮೇಲ್ಗಡೆ, ಟಿವಿ ಫಿಟ್ ಮಾಡಕಂತ ಹೋಗಿದ್ದೆ. ಅಲ್ಲಿಂದ ಬರ್ತಾ ಹಿಂಗೆ ಡೌನ್ ಅಲ್ಲಿ ಬಂದೆ, ಮಳೆ ಬರ್ತಾ ಇತ್ತು ತುಂಬಾ ಜಾಸ್ತಿ. ನಾನೇನ್ ಮಾಡಿದೆ, ಇವ್ರ ಈ ಕಡೆ ಕ್ಯಾಂಟೀನ್ ಹತ್ರ ಹಾಕೋಣ ಅಂತ ಬಂದೆ. ಆದ್ರೂ ಯಾಕೋ ಗ್ರಾಚಾರಕ್ಕೆ ಇಲ್ಲೇ ರೋಡ್ ಟ್ರಾಫಿಕ್ ಜಾಸ್ತಿ ಆಗಿತ್ತು, ನಿಂತ್ಕೊಂಡೆ. ನಿಲ್ಬೇಕಾದ್ರೆ ನಾನು ಯಾವತ್ತು ನಿಮ್ಮ ಮನೆ ಒಳಗಡೆ ಬಂದಿಲ್ಲ, ಈ ಗೇಟಿಂದ ಇವತ್ತೇ ನೀವು ಸಿಕ್ಕಿದ್ದು ನನಗೆ. ನಾನು ಸುಮ್ಮನೆ ಇಲ್ಲಿ, ಮತ್ತೆ ನಮ್ಮ ಹುಡುಗ ಒಬ್ಬ ಇದ್ದ, ಅವನು ಹಿಂದಿ ಮಾತಾಡೋನು. ನಾನು ಹೇಳ್ದೆ ಇವರೊಬ್ರು ನಮ್ಮ ಗುರುಜಿ ಮನೆ ಅಂತ. ಅಂದ ತಕ್ಷಣ ನೋಡಿ, ಇಲ್ಲೇ ಬೆಳಕು ಕಾಣ್ತು ನೋಡಿ, ಇಲ್ಲಿ ಕೆಲವರು ಅಪಹಾಸ್ಯ ಮಾಡಿದ್ರು, ಬೆಳಕು ಎಲ್ಲಿಂದ ಬರುತ್ತೆ, ಅದು ಹಂಗಾಗಿದೆ ಹಿಂಗಾಗಿದೆ ಅಂತ. ಕರೆಕ್ಟ್ ಸತ್ಯ ಹೇಳ್ತೀನಿ, ಇಲ್ಲೇ ದೇವ್ರ ಫೋಟೋ ಇದೆ, ಅದು ಇಲ್ಲಿಂದಾನೇ ಕಾಣಿಸಿರೋದು, ನೂರಕ್ ನೂರ್ ಸತ್ಯ. ಯಾರ ನಂಬ್ಲಿ ಬಿಡಿ, ನಮಗಂತೂ ಕಾಣಿಸಿದ ಸತ್ಯ. ಇವತ್ತೇ ಗೊತ್ತಾಗಿದೆ ನನಗೆ, ಇಲ್ಲೇ ದೇವ್ರ ಫೋಟೋ ಇದೆ ನೋಡಿ, ಇಲ್ಲಿಂದಾನೇ ಕಾಣಿಸ್. ನಾನು ಅವತ್ತು 100 ಸಲ ಹೇಳ್ದೆ, ನಿಮ್ದು ಕಿಟಕಿಯಲ್ಲಿ ಕಾಣಿಸಿದೆ ಇಲ್ಲೇ ಗುರುಗಳೆ ಗುರುಗಳೆ ಅಂತ. ಕೆಲವರು ಇಲ್ಲ ಅದು ಇದು ಅಂತ ಹೇಳಿದ್ರು, ಅದವ್ರವ್ರ ನಂಬಿಕೆ. ಬಟ್ ನೀವಂತೂ ನೋಡ್ರ ಸತ್ಯ, ನೂರಕ್ಕೆ 100%. ಇವತ್ ಒಳಗ್ ಬಂದಾಗ್ಲೇ ಗೊತ್ತಾಗಿದೆ ನನಗೆ, ಇಲ್ಲಿ ದೇವ್ರ ಫೋಟೋ ಇಲ್ಲಿದೆ ಅಂತ. ಅಲ್ಲಿ ದೂರದಿಂದ ಕಾಣಲ್ಲ ಅದು, ಮತ್ತೆ ಗೇಟ್ ಲಾಕ್ ಆಗಿರುತ್ತೆ ಒಳಗಡೆ, ಬರಕ್ಕಾಗಲ್ಲ, ನೋಡಕ್ಕೂ ಆಗಲ್ಲ. ಅಷ್ಟೇ ನೋಡಿದ್ರೆ ಇಲ್ಲ ನೋಡಿದಾನೆ ಅನ್ಬೋದು. ನಾನು ಇವತ್ತೇ ನೋಡಿರೋದು, ನಾನು ಇವತ್ತು ಬಂದಿರೋದೇ ಫಸ್ಟ್ ನಿಮಗೆ ಭೇಟಿ ಆಗಿ, ನೇರವಾಗಿ ಭೇಟಿ ಆಗಿರೋದೆ ಇವತ್ತು. ಒಳ್ಳೇದಾಗ್ಲಿ ನಿರಂಜನ್, ಒಳ್ಳೇದಾಗ್ಲಿ. ಆಯ್ತು ಆಯ್ತು, ನಂಬೋದೆ ಬಿಡೋದು ಅವ್ರಿಗೆ ಬಿಟ್ಟರು ವಿಚಾರ, ಅದನ್ನ ನಂಬಿ ಅಂತ ಯಾರಿಗೆ ಹೇಳಕ್ಕಾಗಲ್ಲ, ನಮಗೆ ನಂಬಿ ಅಂತ ಯಾರಿಗೆ ಫೋರ್ಸ್ ಮಾಡಕ್ಕಾಗಲ್ಲ. ನೀವೇನೋ ಸತ್ಯ ಹೇಳ್ತೀರಿ, ನಿಮ್ ಮುಖ ನೋಡಿದ್ದೆ ನಾನು ಇವತ್ತು ಫಸ್ಟ್. ಓಕೆ, ಥ್ಯಾಂಕ್ ಯು.